ಮಧು ಬೇಳೂರು ನಡುವೆ ತಾರಕಕ್ಕೇರಿದ ವಾಗ್ಯುದ್ದ ಉಸ್ತುವಾರಿ ಸಚಿವರು ಯಾರು ಗೊತ್ತಿಲ್ಲ ಎಂದಿದ್ದ ಬೇಳೂರು ಗೋಪಾಲಕೃಷ್ಣ ಹುಷಾರಾಗಿ ಮಾತನಾಡಲಿ ಎಂದಿರುವ ಮಧು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬರ ಎಲ್ಲ ಗೊಂದಲನ್ನ ಸರಿಪಡಿಸ್ಕೊಂಡು ಬಿಜೆಪಿ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ಈ ಮಧ್ಯೆ ಕಾಂಗ್ರೆಸ್ಸು ನಾವು ಅವ್ರಿಗಿಂತ ಕಡಿಮೆ ಇಲ್ಲ ಅಂದರೆ ಸಾಗಬೇಕು ಅಂತ ಅನ್ಕೋಬೇಕು ಅಂದರೆ ಕಾಂಗ್ರೆಸ್ನಲ್ಲೇ ಎಡವಟ್ಟುಗಳು ಶಾಸಕರುಗಳು ಮತ್ತು ಸಚಿವರ ಗೊಂದಲ ಸಚಿವರುಗಳಲ್ಲಿ ಡಿ ಸಿ ಎಮ್ ಆಗಬೇಕನ್ನೋ ಗೊಂದಲ ಡಿ ಸಿ ಎಮ್ ಇದ್ದವ್ರಿಗೆ ಸಿ ಎಮ್ ಆಗಬೇಕನ್ನೋ ಹಂಬಲ್ಲ ಸಮಸ್ಯೆಗಳು ಒಂದೆರಡಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಮೆಟ್ಟು ನಿಂತು ಸಾಗಿದ್ರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಿದ್ದು ಹತ್ತಾಯ್ತದೆ ಹತ್ತಿದ್ದಿದ್ದು ಇಪ್ಪತ್ತಾಯ್ತದೆ ಒಂದು ಕಡೆ ಮಂಡ್ಯ ಮತ್ತು ಶಿವಮೊಗ್ಗದ ಸೆಲೆಬ್ರೇಷನ್ ವಿಜಯಂತ್ರ ಅಂತ ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಕನ್ಫ್ಯೂಷನ್ನು ಶಾಸಕರು ಮತ್ತು ಸಚಿವರ ನಡುವೆ ಎಸ್ ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ನಡೆದಂಥ ಕೆ ಡಿ ಪಿ ಸಭೆಗೆ ಬೆಳ್ಳೂರು ಗೋಪಾಲ್ ಕೃಷ್ಣ ಅವ್ರು ಬಂದಿರಲಿಲ್ಲ ನೇರವಾಗಿ ಹೇಳಿದ್ರು ಯಾರು ಉಸ್ತುವಾರಿ ಸಚಿವರು ನಂಗೆ ಗೊತ್ತಿಲ್ಲಪ್ಪ ನನ್ನ ಯಾರು ಕರೆದಿಲ್ವಲ್ಲ ನನಗೇನು ಗೊತ್ತಿಲ್ಲ ನಾನೇನು ನನ್ನವರು ಮೋಸ್ಟ್ಲಿ ವಿರೋಧ ಪಕ್ಷದವ್ರು ಅನ್ಕೊಂಬಿಟ್ಟವ್ರೆ ಅಂತ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ನಾನು ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ ನಂಗೆ ಗೊತ್ತು ಅಂತ ಗೋಪಾಲ್ ಕೃಷ್ಣ ಅವರು ಸದ್ದು ಮಾಡ್ತಿರೋದು ಎಲ್ಲಿ ಎಲ್ಲಿ ಶಿವಮೊಗ್ಗ ಲೋಕಸಭೆಯ ಕಾಂಗ್ರೆಸ್ ಟಿಕೆಟ್ ತನಗೆ ಮಿಸ್ ಆಗಿಬಿಡುತ್ತೋ ಎಲ್ಲಿ ಮಧು ಬಂಗಾರಪ್ಪ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಹೋಗ್ಬಿಡುತ್ತೋ ಯಾಕಂದರೆ ಬಿ ಜೆ ಪಿಯನ್ನು ಕಟ್ಟು ಹಾಕುವಂತಹ ಸಾಮರ್ಥ್ಯ ಇರುವ ಶಿವಮೊಗ್ಗದಲ್ಲಿ ನಾಯಕ ಕಾಂಗ್ರೆಸ್ನಲ್ಲಿ ಅಂದರೆ ನಾನೇ ನನಗೆ ಲೋಕಸಭೆ ಟಿಕೆಟ್ ಬೇಕು ಅಂತ ಬೇಡೂರು ಗೋಪಾಲಕೃಷ್ಣ ಅವರು ಓಪನ್ ಆಗಿ ಹೇಳಿದರು ಇದೀಗ ಅದನ್ನೇ ಮನ್ಸಲ್ಲಿಟ್ಕೊಂಡವರು ಅಥವಾ ಅವ್ರಿಗೆ ನಿಜಕ್ಕೂ ಕರೆದಿಲ್ವೋ ಕರೆದಿಲ್ಲ ಅಂದರು ಕೇಳ್ಬೋದು ನಾಯಕರುಗಳಿಗೆ ದೂರು ಕೊಡ್ಬೋದು ಒಬ್ಬ ಸಚಿವರ ವಿರುದ್ಧ ಮಾತಾಬೇಡಿ ಸಚಿವರುಗಳ ವಿರುದ್ಧ ಮಾತಾಬೇಡಿ ಪಕ್ಷದ ವಿರುದ್ಧ ಮಾತಾಬೇಡಿ ನಿಮಗೆಲ್ಲ ನೋಟಿಸ್ ಕೊಡ್ತೀವಿ ಅಂತ ವೇಣುಗೋಪಾಲ್ ಬಂದು ಹೇಳಿದ್ರು ಸುರ್ಜೇವಾಲಾ ಅವರು ಬಂದು ಹೇಳಿದ್ರು ಕೆ ಪಿ ಸಿ ಡಿ ಸಿ ಎಮ್ ಆಗಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅವ್ರು ಯಾರನ್ನೂ ಕಟ್ಟಾಕಾಯ್ತಾ ಇಲ್ಲ ಕಾಂಗ್ರೆಸ್ ಶಾಸಕರುಗಳನ್ನು ನಾವು ಮೂರು ಸಲ ಗೆದ್ದೀವಿ ನಾನು ನಾಲ್ಕು ಸಲ ಗೆದ್ದೀವಿ ನಾನು ಐದು ಸಲ ಗೆದ್ದೀನಿ ಎರಡೆರಡು ಸಲ ಗೆದ್ದವ್ರನ್ನೆಲ್ಲ ನೀವು ಸಚಿವರು ಮಾಡ್ಕೊಂಡು ಕುಂತಿದ್ದೀರೋ ಅವ್ರ ಮಾತು ನಾವ್ಯಾಕೆ ಕೇಳಬೇಕು ಅನ್ನೋ ಚರ್ಚೆ ಹೀಗಾಗಿ ನನಗೆ ಉಸ್ತುವಾರಿ ಸಚಿವರೇ ಗೊತ್ತಿಲ್ಲ ಅಂತ ಮಧು ಬಂಗಾರಪ್ಪ ವಿರುದ್ಧ ನೇರವಾಗಿ ಗುಡುಗಿದಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಮಧು ಬಂಗಾರಪ್ಪ ಅವರು ಟೀಕೆ ಮಾಡಿದ್ರು ನಾವೇನ್ ಸುಮ್ನ ಅಂತ ಗೋಪಾಲಕೃಷ್ಣ ಹುಷಾರಾಗಿ ಮಾತಾಡಬೇಕು ಇಲ್ಲಾಂದ್ರೆ ಸರಿ ಇರಲಿಲ್ಲ ಅಂತ ಆ ನಂತರದಲ್ಲಿ ಮಧು ಬಂಗಾರಪ್ಪ ಕಡೆಯವರು ಒಂದಷ್ಟು ಜನ ಪಿ ಸಿ ಅಧ್ಯಕ್ಷರಿಗೆ ದೂರ್ ಕೊಟ್ರೆ ಬೇಳೂರು ಗೋಪಾಲಕೃಷ್ಣ ಅವ್ರ ಏ ಓರಿ ಅವರೆಲ್ಲ ಅವ್ರ ಮನೇಲಿ ಅಡುಗೆ ಮಾಡೋರು ಹೇಳೋರು ನಾನು ನೂರು ಜನರು ಕರ್ಕೊಂಡೋಗ್ತೀನಿ ನನಗೂ ಕೆಪಾಸಿಟಿ ಐತೆ ಅಂತ ಅಲ್ಲಿಗೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಶಾಸಕರುಗಳ ನಡುವೆ ಸಮತೋಲನ ಇಲ್ಲ ಸಚಿವರ ನಡೆಯನ್ನು ಶಾಸಕರುಗಳು ಒಪ್ಕೊಳ್ಳೋದಿಲ್ಲ ಅಂತ ಆದರೆ ಮಧು ಬಂಗಾರಪ್ಪ ನನಗೆ ಗೊತ್ತು ನನಗೇನು ಮಾತಾಡೋಕ್ಕೆ ಹೋಗಲ್ಲ ಬೇಕಾದರೆ ಹೈಕಮಾಂಡ್ ಅಥವಾ ವರಿಷ್ಠರು ನಾಯಕರು ಏನಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡ್ತಿರ್ವಲ್ಲ ಪಕ್ಷ ಚೌಕಟ್ಟೊಳಗಿರಬೇಕು ಅಂತ ಅದಕ್ಕೂ ಸುಮ್ಮನಬಾರ್ದ ಬೇಳೂರು ಗೋಪಾಲಕೃಷ್ಣ ಮಾತಾಡೋರು ಮಾತಾಡಲಿ ಎದ್ರುಕೊಂಡು ಹೋಗೋಕೆ ನಾನೇನು ಕುಮಾರ್ ಬಂಗಾರಪ್ಪ ಅಲ್ಲ ಅಂತ ಮತ್ತೆ ಟಾಂಗ್ ಕೊಟ್ಬಿಡೋದ ಇದು ಇದು ಆ್ಯಕ್ಚುಲಿ ಈಗೋ ಹರ್ಟ್ ಮಾಡಿರೋದು ಮಧು ಬಂಗಾರಪ್ಪ ಅವ್ರಿಗೆ ಯಾವ ವಿಚಾರ ಬರಬಾರ್ದು ಅಂತಾರೋ ಅದನ್ನು ನಮ್ಮ ಪಕ್ಷದವರೇ ಪದೇ ಪದೇ ಹೇಳ್ತಾರೆ ಅಂದರೆ ಸೀಟು ಬರ್ತದೇ ಇಲ್ವೋ ಎದ್ರುಕೊಂಡು ಹೋಗಕ್ಕೆ ನಾನೇನು ಕುಮಾರ ಬಂಗಾರಪ್ಪನ ಉಸ್ತುವಾರಿ ಸಚಿವರು ನನಗೆ ಯಾರು ಗೊತ್ತಿಲ್ಲ ನನಗೆ ನನ್ನ ಮೋಸ್ಟ್ಲಿ ವಿರೋಧ ಪಕ್ಷವ್ರು ಅಂದ್ಕೊಂಡವ್ರೆ ಅಂತ ಮೇಲಿಂದ ಮೇಲೆ ಕೆಣಕ್ತಾ ಇದ್ದಾರೆ ಇದು ಕಾಂಗ್ರೆಸ್ಗೆ ನಿಜಕ್ಕೂ ಒಳ್ಳೆಯದಲ್ಲ ಮಧು ಬಂಗಾರಪ್ಪ ಅವರು ಸ್ಮಾರ್ಟಾಗಿ ಆನ್ಸರ್ ಮಾಡಿದ್ರು ಅವ್ರೇನು ಎಡವಟ್ ಮಾಡ್ಕೊಂಡಿಲ್ಲ ಪಕ್ಷ ತೀರ್ಮಾನ ಮಾಡೋದು ಬಿಡ್ರಿ ಇವೆಲ್ಲ ನಮ್ಗೆ ನಮಗೆ ಬೇಕು ನಾಯಕರು ಏನು ಹೇಳ್ತಾರೆ ಹಾಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತವ್ರೆ ಬಟ್ ಇದೆಷ್ಟರ ಮಟ್ಟಿಗೆ ಸರಿ ಶಿವಮೊಗ್ಗ ಕಾಂಗ್ರೆಸ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಚುನಾವಣೆ ವಸ್ತೆಯಲ್ಲಿ ಇವೆಲ್ಲ ಸರಿನಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು